ಅಧ್ಯಕ್ಷರೇ ಅಲ್ಲ ಮಾನ್ಯ ಮಂತ್ರಿಗಳೇ ಸರ್ ಆಯ್ತು ರಾಜೇಗೌಡ್ರೆ ಇಷ್ಟು ಹೊತ್ತು ಹೊರಗೆದ್ದಿರಿ ಈಗ ಬಂದೆದ್ದು ಮಾತಾಡೋ ಏನ್ ಮಾಡ್ಬೇಕು ಮಂತ್ರಿಗಳು ಮಾಡಲ್ಲ ಆಯ್ತಲ್ಲ ವಿಚಾರ ಹೇಳಿ ಹೊಸ ವಿಚಾರ ಏನಿದೆ ಆಯ್ತು ಈಗ ಮಾತಾಡ್ತಿದ್ದಾರೆ ಮಾನ್ಯ ಅಧ್ಯಕ್ಷರೇ ಈಗ ಉದ್ಯೋಗ ಖಾತ್ರಿ ಬಗ್ಗೆನೂ ಕೆಲವು ಮಾನ್ಯ ಸದಸ್ಯರು ಮಾತಾಡಿದ್ದಾರೆ ನಾವು ಆಲ್ರೆಡಿ ಗ್ರಾಮೀಣಾಭಿವೃದ್ಧಿ ಇಲಾಖೆ ಅವರಿಗೆ ಕ್ಯಾಬಿನೆಟ್ ಸಬ್ ಕಮಿಟಿಯಿಂದ ನಾವು ಸೂಚನೆ ಕೊಟ್ಟಿದ್ದೇವೆ ನೂರು ದಿನ ಅಷ್ಟೇ ಸೀಮಿತ ಆದರೆ ಸಾಲೋದಿಲ್ಲ ನೂರು ದಿನಕ್ಕಿಂತ ಹೆಚ್ಚಿಗೆ ಉದ್ಯೋಗ ಕೊಡಲಿಕ್ಕೆ ಅವರು ಕೇಂದ್ರ ಸರ್ಕಾರದ ಅನುಮತಿ ತಗೊಳ್ಳಲಿಕ್ಕೆ ಒಂದು ಪ್ರಸ್ತಾವನೆಯನ್ನು ತಕ್ಷಣ ಕಳಿಸ್ಕೊಡ್ಬೇಕು ಅಂತ ಮಂಗಳವಾರನೇ ಅವರಿಗೆ ಸೂಚನೆ ಕೊಟ್ಟಿದ್ದೇವೆ ಅದರ ಆಧಾರದ ಮೇಲೆ ಅವರು ಈ ವಾರದಲ್ಲಿ ನೂರು ದಿನಗಳಿಗಿಂತ ಹೆಚ್ಚು ಉದ್ಯೋಗ ಕೊಡೋದಕ್ಕೆ ಪ್ರಸ್ತಾವನೆಯನ್ನು ನಾವು ಕೇಂದ್ರ ಸರ್ಕಾರಕ್ಕೂ ಕೂಡ ಕಳಿಸ್ಕೊಡ್ತೇವೆ ಅವರು ಒಪ್ಪಿಗೆ ಕೊಟ್ಟು ಕೂಡಲೇ ಎಲ್ಲಿ ನೂರು ದಿನ ಆಲ್ರೆಡಿ ಕೆಲವರು ಉಪಯೋಗ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂಥವ್ರಿಗೆ ಎಲ್ಲರಿಗೂ ಅಲ್ಲ ಉಪಯೋಗ ಆಗಿಬಿಟ್ಟಿದ್ರೆ ಹೆಚ್ಚುವರಿ ಉದ್ಯೋಗ ಕೊಡುವಂಥದ್ದಕ್ಕೂ ನಾವು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳಿಸ್ತಾ ಇದ್ದೇವೆ ಇನ್ನು ಈಗ ಕುಡಿಯೋ ನೀರಿಗೆ ಹಣ ಕೊಡೋದಕ್ಕೂ ಬರಗಾಲ ಘೋಷಣೆ ಮೇಲೆ ಏನೂ ಅವಲಂಬಿತ ಆಗಿಲ್ಲ ನಾವು ಕಳೆದ ತಿಂಗಳೇ ಒಂದು ಕೋಟಿಯನ್ನು ಕೊಟ್ಟಿದ್ದೇವೆ ಈಗ ಮುಖ್ಯಮಂತ್ರಿಗಳು ಬಹುಶಃ ಇವತ್ತು ನಾಳೆ ತೀರ್ಮಾನ ಮಾಡಿ ಹೆಚ್ಚುವರಿ ಹಣವನ್ನು ನಾವು ಕೊಡ್ತೇವೆ ಅದರಲ್ಲಿ ಟ್ಯಾಂಕರ್ ಸಪ್ಲೈ ಮಾಡ್ಬೋದು ಖಾಸಗಿ ಬೋರ್ವೆಲ್ಲನ್ನು ಬಾಡಿಗೆ ಪಡೆಯಬಹುದು ಅಥವಾ ಹೊಸ ಬೋರ್ವೆಲ್ಲು ಕೊರೀಲಿಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡುವಂಥದ್ದು ಮಾಡ್ತೇವೆ ಹೆಚ್ಚುವರಿ ಹಣ ಕೊಡ್ತೇವೆ ಈಗ ಒಂದೆರಡು ದಿನದಲ್ಲಿ ಈಗ ತಾವು ಬೋರ್ವೆಲ್ ಕೊರೀಬೇಕು ನಾನು ಕೋಲಾರ ಜಿಲ್ಲೆಯಲ್ಲಿ 320 ಗ್ರಾಮಗಳಿದ್ದಂಥ ಕ್ಷೇತ್ರದಲ್ಲಿ ಶಾಸಕನಾಗಿದ್ದಂಥವನು ನನಗೂ ಅರ್ಥ ಆಗುತ್ತೆ ಆದರೆ ಬರಗಾಲದಲ್ಲಿ ನೀವು ಬೋರ್ ಕೊರೆದ್ರೂ ಕೂಡ ನೀರು ಸಿಗುವಂಥ ಸಾಧ್ಯತೆಗಳು ಕಡಿಮೆ ಇರ್ತದೆ ಹಾಗಾಗಿ ನಾನು ಅವರಿಗೆ ಸಲಹೆ ಕೊಡುವಂಥದ್ದು ನಿಜ ಟ್ಯಾಂಕರ್ ಮುಖಾಂತರ ನೀರು ಸರಬರಾಜು ಮಾಡಿದರೆ ಜನಕ್ಕೆ ಸಮಾಧಾನ ಮಾಡಲಿಕ್ಕೆ ಆಗೋದಿಲ್ಲ ಆದರೂ ಕೂಡ ಇರುವಂಥ ಹಣ ಅದು ಬೋರ್ ಹೊಡಿಬೇಕಾ ಅಥವಾ ಇರೋ ಬೋರ್ವೆಲ್ಲನ್ನು ಬಾಡಿಗೆ ತೊಗೋಬೇಕಾ ಅಥವಾ ಟ್ಯಾಂಕರ್ ಮುಖಾಂತರ ಸರಬರಾಜು ಮಾಡಬೇಕಾ ಅನ್ನೋದು ಸ್ವಲ್ಪ ನಾವು ಎಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಕೊಂಡು ಮಾಡುವಂಥ ಅವಕಾಶ ಅವರಿಗೆ ಕೊಟ್ಟಿದ್ದೇವೆ ನಾವು ಬಟ್ ನಾನು ಹೇಳಿದಂಥ ಅಂಶವನ್ನು ಅವರು ಗಮನದಲ್ಲಿಟ್ಕೊಳ್ಳಿ ಅಂತ ನಾನು ಅವರಿಗೆ ಸಲಹೆ ರೂಪದಲ್ಲಿ ಕೊಡ್ತಾ ಇದ್ದೇನೆ ಆದರೆ ಅಡಿಷ್ನಲ್ ದುಡ್ಡು ಕೊಡೋದಕ್ಕೆ ನಾವು ಡ್ರೌಟ್ಗೆ ಕಾಯ್ತಾ ಇಲ್ಲ ಅಡಿಷ್ನಲ್ ದುಡ್ಡು ರಾಜ್ಯ ಸರ್ಕಾರದಿಂದ ಈ ಒಂದು ಎರಡು ಮೂರು ದಿನದಲ್ಲಿ ತೀರ್ಮಾನ ಮಾಡಿ ನಾವು ಕೊಡ್ತೇವೆ ಈಗ ಮಾನ್ಯ ಸಭಾಧ್ಯಕ್ಷರು ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ ಟಾಸ್ಕ್ ಫೋರ್ಸ್ ಅಂತ ಮಾನ್ಯ ಸಭಾಧ್ಯಕ್ಷರೇ ನಾವು ಈ ತಿಂಗಳ ಕೊನೆಗೆ ಪರಿಸ್ಥಿತಿಯನ್ನು ನೋಡಿಕೊಂಡು ತೀವ್ರ ಬರಗಾಲ ಆದಂಥ ಸಂದರ್ಭದಲ್ಲಿ ಖಂಡಿತವಾಗಿ ಆ ಒಂದು ಮಾದರಿಗೆ ನಾವು ಹೋಗ್ತೇವೆ ಇಲ್ಲ ಅಂತಲ್ಲ ಯಾಕಂದರೆ ಅಲ್ಟಿಮೇಟ್ಲಿ ನಮಗೆ ಪರಿಹಾರ ಸಿಗುವಂಥದ್ದು ಕ್ಷೇತ್ರದ ಮಟ್ಟದಲ್ಲೇ ಪರಿಹಾರ ಆಗಬೇಕಾಗತ್ತೆ ಆದರೆ ಇವತ್ತಿನ ಪರಿಸ್ಥಿತಿ ಏನಿದೆ ಎಲ್ಲ ತಾಲೂಕುಗಳಲ್ಲೂ ಕೂಡ ನೀರಿಗೆ ಕೊರತೆ ಇಲ್ಲ ಈಗ ಎಲ್ಲ ತಾಲೂಕಲ್ಲೂ ನೀವು ಟಾಸ್ಕ್ ಫೋರ್ಸ್ ಮಾಡಿ ಎಲ್ಲ ತಾಲೂಕಿಗೆ ಹಣ ಕೊಟ್ಟರೆ ಸದುಪಯೋಗ ಆಗುತ್ತಾ ಅನ್ನೋದನ್ನು ತಾವೇ ವಿಚಾರ ಮಾಡಿ ಬಹುತೇಕ ತಾಲೂಕುಗಳಲ್ಲಿ ಒಂದಲ್ಲ ಒಂದು ನೀರಿನ ಸಾಧನ ಇದೆ ಎಲ್ಲಿ ಇಲ್ಲ ಅಂಥವರಿಗೆ ಸಿಗಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಹಾಗಾಗಿ ಈಗ ಬೆಳಗಾವಿ ಜಿಲ್ಲೆ ಉದಾಹರಣೆಗೆ 37 ಗ್ರಾಮಗಳಲ್ಲಿ ಟ್ಯಾಂಕರ್ ಮುಖಾಂತರ ಸಪ್ಲೈ ಆಗ್ತಾ ಇದೆ 32 ಗ್ರಾಮಗಳಲ್ಲಿ ಬಾಡಿಗೆ ಬೋರ್ವೆಲ್ ಮೇಲೆ ನಡೀತಾ ಇದೆ ಅವರು ಬೆಳಗಾವಿ ಜಿಲ್ಲೆಗೆ ಹೆಚ್ಚಿಗೆ ಕೊಡಬೇಕು ಅಂತ ಹೇಳಿದ್ದಾರೆ ನಾನು ಮುಖ್ಯಮಂತ್ರಿಗಳ ಪರವಾಗಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟ ಸೂಚನೆಯನ್ನು ಹಣಕಾಸು ಇಲಾಖೆಗೆ ಕೊಟ್ಟಿದ್ದಾರೆ ಕುಡಿಯೋ ನೀರಿಗೆ ಕೊರತೆ ಆಗದ ಹಾಗೆ ಹಣವನ್ನು ಒದಗಿಸ್ಕೊಡ್ಬೇಕು ಅಂತ ಕ್ಯಾಬಿನೆಟ್ ಮೀಟಿಂಗಲ್ಲಿ ಮುಖ್ಯಮಂತ್ರಿಗಳು ಸ್ಪಷ್ಟ ತೀರ್ಮಾನವನ್ನು ಕೊಟ್ಟಿದ್ದಾರೆ ಹಾಗಾಗಿ ಅಲ್ಲಿ ಏನು ಮಳೆ ಬಂದು ಕೂಡಲೇ ನಿಲ್ಲಬೇಕು ಅಂತ ನಾವು ಸೂಚನೆ ಕೊಟ್ಟಿಲ್ಲ ಆ ಥರ ಮಾಡಿದರೆ ತಪ್ಪು ಎಲ್ಲಿವರೆಗೂ ನೀರಿನ ಸಮಸ್ಯೆ ಇರುತ್ತೆ ಅಲ್ಲಿವರೆಗೂ ಟ್ಯಾಂಕರ್ ಸಪ್ಲೈ ಮುಂದುವರಿಸಬೇಕು ಅಥವಾ ಬಾಡಿಗೆ ಬೋರ್ವೆಲ್ ಪಡೆಯಬೇಕು ಅಥವಾ ಶಾಸಕರು ಇನ್ಸಿಸ್ಟ್ ಮಾಡಿದರೆ ಬೋರ್ವೆಲ್ ಹಾಕೋದಕ್ಕೂ ನಾವು ಹಾಕಬೇಡಿ ಅಂತ ಏನು ಹೇಳಿಲ್ಲ ಸೊ ಈಗ ಹೆಚ್ಚುವರಿ ಅನುದಾನ ಒದಗಿಸ್ಕೊಡೋದ್ರಿಂದ ಖಂಡಿತವಾಗಿ ಅದಕ್ಕೂ ಸಹ ಅನುಕೂಲ ಆಗುತ್ತೆ ದೊಡ್ಡ ಜಿಲ್ಲೆಗಳಲ್ಲಿ ಹೆಚ್ಚುವರಿ ಹಣ ಕೊಡೋದಕ್ಕೂ ಕೂಡ ನಾನು ಹಣಕಾಸು ಇಲಾಖೆ ಅವರಿಗೆ ಮಾತಾಡ್ತೇನೆ ಬಟ್ ಇಲ್ಲಿರೋ ಅಂಕಿ ಸಂಖ್ಯೆ ಪ್ರಕಾರ ನಿಜ 18 ಕ್ಷೇತ್ರ ಇದೆ ಬೆಳಗಾವಿಯಲ್ಲಿ ಆದರೆ ಈಗ ಸರಬರಾಜು ಆಗ್ತಾ ಇರೋದು 37 ಗ್ರಾಮಗಳಲ್ಲಿ ಮಾತ್ರ ಟ್ಯಾಂಕರ್ ಮುಖಾಂತರ ಸರಬರಾಜು ಆಗ್ತಾ ಇದೆ ಸೊ ಹಾಗಾಗಿ ಇದಕ್ಕೆ ಹಣಕಾಸಿನ ಕೊರತೆ ಅನ್ನುವಂಥ ವಿಚಾರ ಅವರ ಮನಸ್ಸಿನಿಂದ ತೆಗೆದಾಕ್ಲಿ ಅಂತ ನಾನು ಅವ್ರಿಗೆ ಮನವಿ ಮಾಡ್ತೇನೆ ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಟ್ಯಾಂಕರ್ ಸಪ್ಲೈ ಮಾಡೋದಕ್ಕೆ
ಬಾಡಿಗೆ ಬೋರ್ವೆಲ್ಲು ಶಾಸಕರೇ ಮುಂದೆ ನಿಂತು ಬಾಡಿಗೆ ಬೋರ್ವೆಲ್ ಕೊಡಿಸಿದ್ರೆ ಅದಕ್ಕೆ ಆ ಬಾಡಿಗೆಯನ್ನು ನಾವು ಕಟ್ಟುವಂಥ ಕೆಲಸಕ್ಕೆ ಸರ್ಕಾರ ತಯಾರಿದ್ದೇವೆ ಮತ್ತು ಮಳೆ ಮಾಪನ ಇವತ್ತು ಸಭಾಧ್ಯಕ್ಷರೇ ಕರ್ನಾಟಕದಲ್ಲಿ ಯಾರೂ ಕೂಡ ಬರೆದು ಕೊಡುವಂಥ ಸಿಸ್ಟಮ್ ಇಲ್ಲವೇ ಇಲ್ಲ ಟೆಲಿಮೆಟ್ರಿಕ್ ವೆದರ್ ಸ್ಟೇಷನ್ಸ್ ಇದ್ದಾವೆ ಮಳೆ ಮಾಪನ ಕೇಂದ್ರಗಳು ಇದ್ದಾವೆ ಆಟೋಮ್ಯಾಟಿಕಲಿ ಮಳೆ ಬಿದ್ದಾಗ ಅದು ನಮ್ಮ ಅಲ್ಲೇ ಒಂದು ಎಸ್ ಎಮ್ ಎಸ್ ಇದಿರುತ್ತೆ ಏನು ಸಿಮ್ ಕಾರ್ಡ್ ಇರುತ್ತೆ ಅದರ ಮುಖಾಂತರ ನೇರವಾಗಿ ಸ್ಯಾಟಲೈಟ್ ಮುಖಾಂತರ ನಮ್ಮ ಸೆಂಟ್ರಲ್ ಡೇಟಾಬೇಸ್ಗೆ ಬರುತ್ತೆ ಸೊ ಈಗ ಯಾರೂ ಕೂಡ ಕೈಯಲ್ಲಿ ಮಳೆ ಬರೆದು ಕೊಡುವಂಥ ಸಿಸ್ಟಮ್ಮು ಕರ್ನಾಟಕದಲ್ಲಿ ಇಲ್ಲ ಅದು ಆಟೋಮ್ಯಾಟಿಕಲಿ ಮಾಡುವಂಥದ್ದು ಇಷ್ಟು ವಿಚಾರಗಳನ್ನು ನಾನು ಸದಸ್ಯರಿಗೆ ತರುತ್ತಾ ಆದಷ್ಟು ನಾನು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೇನೆ ಕುಡಿಯೋದಕ್ಕೆ ಹೆಚ್ಚು ನೀರಿಗೆ ಹೆಚ್ಚು ಹಣ ಒದಗಿಸ್ಕೊಡ್ಬೇಕು ಅಂತೇಳಿ ಹಾಗೂ ಮುಂದಿನ ವಾರ ನಾವು ಕ್ಯಾಬಿನೆಟ್ ಸಬ್ ಕಮಿಟಿ ಮೀಟಿಂಗ್ ಮಾಡಿ ಸೆಂಟ್ರಲ್ ಗೌರ್ಮೆಂಟ್ದು ಗೈಡ್ಲೈನ್ಸ್ ಏನಿದೆ ಅದರ ಪ್ರಕಾರ ಎಲಿಜಿಬಲ್ ಬರುವಂಥ ತಾಲೂಕುಗಳಿಗೆ ಬರ ಘೋಷಣೆ ಮಾಡುವಂಥದಕ್ಕೆ ಮುಂದಿನ ವಾರ ನಾವು ಅದನ್ನು ಆ ಸಭೆ ಸೇರಿ ಆ ಮಾನದಂಡಗಳ ಆಧಾರದ ಮೇಲೆ ತೀರ್ಮಾನವನ್ನು ಮಾಡ್ತೇವೆ ಸಭಾಧ್ಯಕ್ಷರೇ ಧನ್ಯವಾದಗಳು